ಕರುನಾಡ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಪ್ರಜಾಪ್ರಭುತ್ವದ ಮೌಲ್ಯಮಾಪನದ ಅತಿ ದೊಡ್ಡ ಪರೀಕ್ಷೆ ರಣಕಣದಲ್ಲಿ ಗೆದ್ದು ಬೀಗೋರು ಯಾರು ಸೋತು ಸೊರಗೋರು ಯಾರು ನಿಮ್ಮ ಪ್ರತಿಧ್ವನಿಯಲ್ಲಿ ರಾಜ್ಯದ 224 ಕ್ಷೇತ್ರಗಳ ನಾಡಿ ಮಿಡಿತ ಮತದಾರರ ಮನದಾಳದ ಮಾತು ಅಂಕಿ ಅಂಶಗಳ ಸಹಿತ ಪ್ರತಿನಿತ್ಯ ಕದನ ಕಲಿಗಳ ಕ್ಷೇತ್ರ ಲೆಕ್ಕಾಚಾರದ ಮಾಹಿತಿ ಇದು ಜನರ ಪ್ರತಿಧ್ವನಿ ಜೋಕಲ್ ಹೇಳಲ್ಲ ಅಂತ ಇದೀನಿ ಅವರಿಗೆ ಏನು ಪರಕೆ ಗಿರಕೆ ಗುಡ್ಸಕ್ಕೆ ಕೊಟ್ಟಿದ್ರೇನ ಇವರು ಪರಕೆ ಇಡಿಬಾರದು ಅಂತ ಏನೋ ಬೇಜಾರಾಗಿ ನಮ್ಮ ಹತ್ರ ಓಡ್ ಬಂದ್ಬಿಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ ಇದು ಚಾಮರಾಜಪೇಟೆಯ ಕಿಂಗ್ ಅವರು ಚಾಮರಾಜಪೇಟೆ ಅವರು ಯಾವಾಗ ಬಿಡಬೇಕ್ರಿ ಅವರಿಗೆ ಯಾವಾಗ ಬಿಡಬೇಕು ಅಂತ ನನಗೆ ಅಂತ ನಂಬಿಕೆ ಇಲ್ಲ ನಾನು ಹೋಗ್ತಾ ಇರೋದು ಆಟೋ ಬಂಚಂಗ್ರಿ ಸಕೇಶ್ ನಮ್ಮ ಮನೆ ನಾವು ಬಿಟ್ರೂನು ಯಾರು ಬಿಟ್ರೂನು ಈ ಚಾಮರಾಜಪೇಟೆ ಅವರು ಬಿಡ ಸರ್ ಅದೇ ಹೇಳಿದ್ನಲ್ಲ ಗಿಮಿಕ್ ಅಂತ ಹೋಗೋದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗೋದು ಅಲ್ಲಿ ಜನಗಳಿಗೆ ಯಥೇಚ್ಛವಾಗಿ ಹಣ ಕೊಡೋದು ಅದು ಸಹಾಯ ರೀತಿಯಲ್ಲಿ ಇರ್ಬೋದು ಅಂತ ಅವ್ರು ಹೇಳ್ತಾರೆ ಸಂತೋಷ ಬಟ್ ಇಲ್ಲಿ ಕಾರಣ ರೂಪದಲ್ಲಿ ಕಣ್ಣು ಕಾಣಿಸ್ಬೇಕಲ್ಲ ಸರ್ ಯಾಕಂದರೆ ಸಮುದ್ರ ಒಂದ್ಸಲಿ ಬರಲ್ಲ ಪಾಪ ಅಂದರೆ ಬರಲ್ಲ ಸಮುದ್ರ ಸಮುದ್ರನೇ ಬರಲ್ಲ ಬರೋ ಟೈಮಲ್ಲಿ ಹೊಡ್ಕೋಬೇಕು ಬಡವರು ಅವ್ರ ಜಾತಿ ಮತ ಏನು ನೋಡೋದಿಲ್ಲ ಸರ್ ಕಷ್ಟ ಅಂತ ಓದೋರಿಗೆ ಸ್ಪಾಟಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ರೂಪಾಯಿ ರೂಪಾಯಿ ಮಾಡಿಲ್ಲ ಸರ್ ಮಾಡಿರ್ಬೋದು ಒಂದು 10% 20% ಮಾಡಿರ್ಬೋದು ಬಟ್ ಪ್ರಚಾರ ಹೆಚ್ಚುತ್ತೆ ಅಂತಾರೆ ಎಲ್ಲ ಹೋಗ್ತಾರೆ ಬಡ ಬಡ ಅಂತ ನೋಟ್ಗಳು ಎಣಿಸ್ತಾರೆ ಅದನ್ನು ಜನಗಳಿಗೆ ಅದನ್ನು ಹೈಲೈಟ್ ಮಾಡ್ತಾರೆ ಕೋವಿಡ್ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಶಾಸಕರು ಮಾಡಿದಂಥ ಕೆಲಸ ರಾಜ್ಯದಲ್ಲಿ ನಮ್ಮ ಶಾಸಕರು ಜಮೀರಣ್ಣ ಮಾಡಿದ್ದಾರೆ ಪೂರಕ ಕ್ಯಾಂಡಿಡೇಟ್ ನಿಮಗೆ ಬಂದಿದ್ದಾರೆ ಅನ್ಸುತ್ತೆ ನಿಮ್ಮ ಕ್ಷೇತ್ರಕ್ಕೆ ಇವಾಗ ಹೇಳಬೇಕು ಅಂದರೆ ಭಾಸ್ಕರ್ ರಾವ್ ಬಂದಿದ್ದಾರೆ ಹೇಳಬೇಕು ಅಂದ್ರೆ ನಾನು ಬಿಜೆಪಿಲಿ ಇರೋವನೇನೆ ನಮಗೆ ಸಮಾಧಾನ ಇಲ್ಲ ನಮ್ಮಲ್ಲೀಗ 3ಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಶಾಸಕರು ಮತವನ್ನು ಕೇಳ್ತಾ ಇದ್ದಾರೆ ಅಕ್ಷರ ಆಹಾರ ಆರೋಗ್ಯ ಸರ್ ನಮಸ್ಕಾರ ನಮಸ್ತೆ ಹೆಸರು ರಮೇಶ್ ಕುಮಾರ್ ಗುಪ್ತ ಅಂತ ಚಾಮರಾಜಪೇಟೆ ಸ್ಥಳೀಯರು ಕ್ಷೇತ್ರದಲ್ಲಿ ಯಾರು ಸರ್ ಆ್ಯಕ್ಚುಲಿ ಬದಲಾವಣೆ ಆಗಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ ಆ ಬದಲಾವಣೆಗೆ ನಮ್ಮ ಆಯಾ ಪಾರ್ಟಿಯಲ್ಲಿರೋವಂಥವರು ಹೆಚ್ಚು ಒತ್ತಡ ಕೊಟ್ಟು ಜನಗಳಿಗೆ ಇಲ್ಲಿ ಆಗುವಗಳನ್ನ ಅವ್ರಿಗೆ ತಿಳಿಸಿ ಬದಲಾವಣೆಗೊಂದು ಅವಕಾಶಕ್ಕೆ ಮಾಡಿಕೊಡಿ ಅಂತ ಕೇಳಬೇಕು ಅದನ್ನು ಪರಿಪಾಲನೆ ಮಾಡಬೇಕು ಅಂದರೆ ಜನಗಳ ಮೇಲೂ ಡಿಪೆಂಡ್ ಇರುತ್ತೆ ಸ್ಥಳೀಯರು ಬದಲಾವಣೆಗೆ ಇವಾಗ ಪೂರಕ ಕ್ಯಾಂಡಿಡೇಟ್ ನಿಮಗೆ ಬಂದಿದ್ದಾರೆ ಅನ್ಸುತ್ತೆ ನಿಮ್ಮ ಕ್ಷೇತ್ರಕ್ಕೆ ಇವಾಗ ಹೇಳಬೇಕು ಅಂದರೆ ಭಾಸ್ಕರ್ ರಾವ್ ಬಂದಿದ್ದಾರೆ ಹೇಳಬೇಕು ಅಂದರೆ ನಾನು ಬಿಜೆಪಿಲಿ ಇರೋವನೇನೆ ನಮಗೆ ಸಮಾಧಾನ ಇಲ್ಲ ಏನು ರೀ ಏಕೆಂದರೆ ಮೊದಲಿಂದ ಕಾರ್ಯಕರ್ತರು ಹೆಚ್ಚು ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಹೇಳ್ದಂಗೆ ಪಾರ್ಟಿಗೆ ದುಡಿದಿದ್ದಾರೆ ಸುಮಾರು ವರ್ಷದಿಂದ ಖರ್ಚು ಮಾಡಿದ್ದಾರೆ ಅವರು ಸ್ವಂತ ದುಡ್ಡುಗಳೆಲ್ಲ ಖರ್ಚು ಮಾಡಿ ಇವರು ಸಡನ್ನಾಗಿ ಆಯಪ್ಪ ರೀಸೆಂಟಾಗಿ ನಮ್ಗೆ ತಿಳಿದಂಗೆ ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿದ್ದರು ಹೋಗಿದ್ದವ್ರನ್ನ ಅವ್ರದ್ದು ಮತ್ತೆ ಅವರು ಅಲ್ಲಿ ಯಾಕೆ ನಾನೊಂದು ಜೋಕಲ್ಲಿ ಹೇಳಲ್ಲ ಅಂತ ಇದ್ದೀನಿ ಅವ್ರಿಗೆ ಏನೋ ಪರಕೆ ಗಿರಿಕೆ ಗುಡ್ಸೋಕೆ ಕೊಟ್ಟಿದ್ರೇನೋ ಇವರು ಪರಕೆ ಹಿಡಿಬಾರ್ದು ಅಂತ ಏನೋ ಬೇಜಾರಾಗಿ ನಮ್ಮ ಹತ್ರ ಓಡ್ ಬಂದ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ಅಲ್ಲಿ ತಾರತಮ್ಯ ಅಲ್ಲೇ ಶುರುವಾಗಿದೆ ನನ್ನ ತಿಳಿದಂಗೆ ಇಂಥವ್ರಿಗೆಲ್ಲ ಕೊಟ್ಟರೆ ನಾಳೆ ಜನಗಳು ಏನು ಸ್ಪಂದಿಸ್ತಾರೆ ಅಂತಲೇ ಅರ್ಥ ಆಗ್ತಿಲ್ಲ ಎಪಿಲಿ ಒಂದು 3 ತಿಂಗಳಿದ್ರು ಬಿಜೆಪಿಗೆ ಬಂದ ತಿಂಗಳು 2 ತಿಂಗಳು 3 ತಿಂಗಳು ಒಂದೊಂದು ಪಕ್ಷ ಬದಲಾಯಿಸ್ಕೊಬರ್ತಾ ಇದ್ರೆ ಇಲ್ಲಿನ ಕಾರ್ಯಕರ್ತರು ಏನಾಗಬೇಕು ಹೇಳಿ ಕಾರ್ಯಕರ್ತರಿಗೆ ನಾವು ಬೆಲೆ ಕೊಡಬೇಕು ನೋಡಿ ಹೆಚ್ಚು ಕಮ್ಮಿ ಒಂದು 52 ಜನ ಹೊಸಬರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಈ ಒಂದರಲ್ಲಿ ಯಾಕೆ ಪಾರ್ಟಿಗೆ ಕೆಟ್ಟ ಸುತ್ತ ಅಂತ ಅಂದರೆ ನಮಗೇನು ಅರ್ಥವಾಗ್ತಾ ಇಲ್ಲ ಇದನ್ನು ಏನಾದರೂ ಇನ್ಮೇಲಾದ್ರೂ ಸಮಯ ಇದೆ ಏನಾದ್ರು ಜನ ಇವ್ರದ್ದು ಒತ್ತಡನೂ ಆಗಿದೆ ಏನೋ ಆಫೀಸ್ ಹತ್ರ ಗಲಾಟಿನೆಲ್ಲ ಮಾಡಿದ್ದಾರೆ ಅಂತ ಸ್ಥಳೀಯರೆಲ್ಲ ಕಾರ್ಯಕರ್ತರೆಲ್ಲ ಹೋಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇವಾಗ ತಿಳ್ಕೊಂಡು ಅದನ್ನು ಬದಲಾವಣೆ ಏನಾದ್ರು ತಂದರೆ ಸ್ವಲ್ಪ ಫೇಸ್ ಮಾಡ್ಬೋದು
ಕಷ್ಟ ಏನಿಲ್ಲ. ಯಾಕೆಂದರೆ ಈಗ 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಸರ್? ನನ್ನ ತಿಳಿದಂಗೆ ರೂಪಾಯಿ ಮಾಡಿಲ್ಲ ಸರ್. ಮಾಡಿರ್ಬೋದು ಒಂದು 10% 20% ಮಾಡಿರ್ಬೋದು, ಬಟ್ ಪ್ರಚಾರ ಹೆಚ್ಚುತ್ತೆ ಅಂತಾರೆ. ಎಲ್ಲ ಒಂದು ಹೋಗ್ತಾರೆ, ಬಡ ಬಡ ನೋಟ್ಗಳು ಎಣಿಸ್ತಾರೆ, ಅದು ಜನಗಳಿಗೆ ಅದನ್ನು ಹೈಲೈಟ್ ಮಾಡ್ತಾರೆ. ನೋಡಪ್ಪ ಜಮೀನು ಹಿಂಗೆ ಕೊಡ್ತಾ ಇದ್ದಾರೆ, ಅಲ್ಲಿ ಕೊಡ್ತಾರೆ, ಹಿಂಗೆ ಅನುಕೂಲ ಮಾಡ್ತಾರೆ, ಎಲ್ಲ ಆ ಥರ ಪ್ರಚಾರ ಗಿಮಿಕ್ ಮಾಡ್ತಾರೆ. ನೀವು ಅದನ್ನ ಥರ ಸರ್ವೆ ಮಾಡಬೇಕಂದ್ರೆ ನೀವು ಗಲ್ಲಿ ಗಲ್ಲಿಗೆ ಹೋಗಿ ಎಲ್ಲರನ್ನು ಕೇಳಿ, ನಿಮ್ಗೇನಾದ್ರೂ ಇಲ್ಲ ವ್ಯವಸ್ಥೆ ಮಾಡಿದಾರ ಅಂತ ಕೇಳಿ. ನಾನು ಆ್ಯಕ್ಚುಲಿ ನಾನು ಫಸ್ಟ್ ಮೈನ್ ರೋಡಲ್ಲಿ ಇರೋದು, ನಮ್ಮ ಅಂಗಡಿ ಮುಂದೆ ಎಲ್ಲ ಆಗಿದ್ರು ಕೆಲಸ ಮಾಡಲೇ ಇಲ್ಲ, ಅದು ಹಂಗೆ ನಿಲ್ಲಿಸ್ಬಿಟ್ಟು ಪೆಂಡಿಂಗ್ ಇದೆ ಇನ್ನೂ ಹಂಗೆ. ಈ ಥರ ಎಲ್ಲೆಲ್ಲ ಆಗಿದ್ದು ನಂಗೆ ಗೊತ್ತಿಲ್ಲ. ನನ್ನ ಕಡೆ ಎಲೆಕ್ಷನ್ ಟೈಮಲ್ಲಾದ್ರೂ ಈಗ 5 ವರ್ಷದಲ್ಲಿ ಎಲೆಕ್ಷನ್ ಟೈಮಲ್ಲಾದರೂ ರೋಡ್ ಹಾಕ್ಸ್ತಾರೆ. ಈ ಚಾಮರಾಜಪೇಟೆಯಲ್ಲಿ ನೋಡಿದ್ರೆ ಎಲ್ಲೂ ರೋಡು ಇನ್ನೂ ಆಗಿಲ್ಲ ಅನ್ಕೋತಾ ಇದ್ದೀನಿ. ಬೇಗ ಮಲ್ಲೇಶ್ವರಮ್ಮ ಅಲ್ಲಿ ಗಾಂಧಿನಗರ ಅಲ್ಲಿ ರೋಡ್ಗಳು ಸ್ವಲ್ಪ ಹಾಕಿದ್ರೆ ಎಲೆಕ್ಷನ್ ಟೈಮ್ ಹತ್ರ ಬಂತು ಅಂತ. ಇಲ್ಲಿ ಇನ್ನೂ ರೋಡು ಇಲ್ಲ, ಏನೂ ಇನ್ನೂ ಹಾಕಿಲ್ಲ, ಹಾಗೇ ಇದೆ ರೋಡು. ಸರ್ ಅದೇ ಹೇಳ್ದಲ್ಲ ಗಿಮಿಕ್ ಅಂತ, ಹೋಗೋದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗೋದು, ಅಲ್ಲಿ ಜನಗಳಿಗೆ ಯಥೇಚ್ಛವಾಗಿ ಹಣ ಕೊಡೋದು, ಅದು ಸಹಾಯ ರೀತಿಯಲ್ಲಿ ಇರ್ಬೋದು ಅಂತ ಅವ್ರು ಹೇಳ್ತಾರೆ, ಸಂತೋಷ. ಬಟ್ ಇಲ್ಲಿ ಕಾರ್ಯ ರೂಪದಲ್ಲಿ ಕಣ್ಣು ಕಾಣಿಸ್ಬೇಕಲ್ಲ ಸರ್, ಕಣ್ಣು ಕಾಣಿಸ್ತಾ ಇಲ್ಲ ನಮಗೇನು ಅಭಿವೃದ್ಧಿ ಆಗಿರೋದು ಕಣ್ಣು ಕಾಣಿಸ್ತಾ ಇಲ್ಲ. ಅಂದರೆ ಈ ಸಲ ಚೇಂಜ್ ಬಯಸ್ತಾ ಇದ್ದೀರಾ ನೀವು? ಹೌದು, ಚೇಂಜ್ ಆಗಬೇಕು. ಯಾಕೆಂದರೆ ಕಂಟಿನ್ಯೂಟಿ ಒಂದೇ ಮಾಡ್ತು ಅಂದರೆ ಅವರು ಜಿಡ್ಜಿಡ್ದು ಬಿಟ್ಟಿರ್ತಾರೆ. ಹೊಸಬರಿಗಾರ ಅವಕಾಶ ಮಾಡಿಕೊಟ್ರೆ ಅವನು ನಾನು ಮಾಡಬೇಕಪ್ಪ ಸ್ಥಳೀಯವಾಗಿ, ನಾನು ಏನೋ ಕೆಲಸ ಮಾಡೋದು ನನ್ನನ್ನು ಜನ ಮೆಚ್ಚಬೇಕು, ನಾನು ಮುಂದೆ ಬೆಳಿಬೇಕು ಅಂದರೆ ಇಲ್ಲಿ ಕೆಲಸ ಮಾಡೋದ್ರೆ ನನಗೂ ವೋಟ್ ಹಾಕ್ತಾರೆ ಅನ್ನೋದು. ಭಾಸ್ಕರ್ ಅವ್ರ ಟಿಕೆಟ್ ಕೊಟ್ಟಾಗಿದೆ, ನಿಮ್ಮ ಸಪೋರ್ಟು ಏನು ಇರುತ್ತಾ ಹೇಗೆ ಸರ್? ದಯವಿಟ್ಟು ನನಗೆ ಅಸಮಾಧಾನ ಇದೆ, ಯಾಕೋ ಇದು ಬದಲಾವಣೆ ಮಾಡಬೇಕು ಅಂತಲೇ ನಾವು ಕೇಳ್ಕೊತೀವಿ. ವಿಡಿಯೋ ನೋಡ್ತಾ ಇದ್ದೀನಿ, ಯಾರ ಅನುಕೂಲನೋ ಯಾರಿಗೆ ಏನಿದೆಯೋ ಯಾರು ಏನು ಮಾಡ್ತಾ ಇದ್ದಾರೋ ಅದಿಲ್ಲ. ಏನೋ ಕಿತ್ಕೊಂಡು ತಿನ್ನೋರಿಗೆ ಕಿತ್ಕೊಂಡು ತಿಂತ ಅಂತೀರಿ. ಇವಾಗ ಕೊಡ್ತಾ ಇದ್ದಾರಲ್ಲ ಅವರು, ಕೊಡ್ತಾ ಇದ್ದಾರ ನಾವು ನೋಡ್ತಾ ಇದ್ದೀವಿ. ಬಾಪ್ಪ ಬಾ ಅಕ್ಕ ಬಾ ಅಣ್ಣ ಅದನ್ನೇ ಮಾತದು, ಇನ್ನು ಬೇರೆ ಮಾತಿಲ್ಲ ಅಂತ. ಅಂಥವ್ರಿಗೆ ಬಿಡ್ತಾರ? ಅಂಥವ್ರಿಗೆ ಬಿಡಬೇಕಾ? ನೀವು ಈಗ ಬೇರೆ ಕ್ಷೇತ್ರದ ಅಭಿವೃದ್ಧಿ ಏನೇ ಇರಲಿ, ಒಳ್ಳೆತನ ಇದೆಯಲ್ಲ ಅಣ್ಣ, ಬೇರೆ ಏನೇ ಏರಿಯಾ ಇರಲಿ, ಬೇರೆ ಏರಿಯಿಂದ ಬರ್ಲಿಂದ ಇರಲಿ, ಓಡ್ತಾ ಇರೋದು ಆಟೋ, ಏನು ನೋಡ್ತಾ ಇರೋದು ವಿಡಿಯೋ, ನೋಡ್ತಾ ಇರೋದು ಒಳ್ಳೆತನ, ಮಾಡ್ತಾ ಇರೋದು ಒಳ್ಳೆತನ. ಯಾರಪ್ಪ ಈ ಮನುಷ್ಯ? ಜಮೀರ್ ಅಹಮದ್. ಜಮೀರ್ ಅಹಮದ್ ನ್ಯಾಷನಲ್ ಜಮೀರ್ ಅಹಮದ್. ಹೌದು, ಅದರಲ್ಲೇ ಗೊತ್ತಾಗ್ತಿದೆ, ಗೊತ್ತಾಗ್ತಾ ಇದೆಯಲ್ಲ ಒಳ್ಳೆತನ. 10 ರೂಪಾಯಿ ಕೊಡ್ರಿ, 5 ರೂಪಾಯಿ ಕೊಡ್ರಿ, ಒಂದ್ಸತಿ ಊಟ ಹಾಕಿ ಕೊಡ್ತಾ ಇದ್ದಾರಲ್ಲ, ಮಾಡ್ತಾ ಇದ್ದಾರಲ್ಲ, ನೋಡ್ತಾ ಇದ್ದೀವಲ್ಲ. ನಮಗೆ ಸೇರಿದ ಯಾವ್ದಣ್ಣ ಪದ್ಮನಾಭನಗರ ಕ್ಷೇತ್ರ ಅಲ್ಲಿ ಒಳ್ಳೇದಿದೆ, ಕುಮಾರಸ್ವಾಮಿ ಅಣ್ಣ ಇದ್ದಾರೆ, ಬಟ್ ಅಶೋಕ್ ಅಣ್ಣ ಇದ್ದಾರೆ, ಎಲ್ಲರೂ ನಮಗೆ ಬೇಡ, ನಾವು ಹೋಗಲ್ಲ. ಒಳ್ಳೆತನ ನೋಡ್ತಾ ಇದ್ದೀನಿ. ಇದು ಚಾಮರಾಜಪೇಟೆಗೆ ಕಿಂಗ್ ಅವರು, ಚಾಮರಾಜಪೇಟೆಯವರು ಯಾವಾಗ ಬಿಡಬೇಕ್ರಿ ಅವ್ರಿಗೆ? ಯಾವಾಗ ಬಿಡಬೇಕು ಅಂತ ನನಗೆ ಅಂತೂ ನಂಬಿಕೆ ಇಲ್ಲ. ನಾನು ಹೋಗ್ತಾ ಇರೋದು ಆಟೋ ಬಂಚಂಗ್ರಿ ಸಖೇಶ್ ನಮ್ಮ ಮನೆ, ನಾವು ಬಿಟ್ಟರು ಯಾರು ಬಿಟ್ಟರು ಈ ಚಾಮರಾಜಪೇಟೆಯವ್ರು ಬಿಡ. ನೀವು ಸೋಷಿಯಲ್ ಮೀಡಿಯಾದಲ್ಲೇ ನೋಡಿಬಿಟ್ಟು ಈ ಥರ ಅವ್ರಿಗೆ ಇದು ಮಾಡ್ತಾಯಿರಿ ಸಪ್ಪ? ಓ ಈಗ ನೋಡಿ, ಈಗ ಕೆ ಜೆ ಬಾಬು ಅಣ್ಣ ಅವರು ಮಾಡ್ತಾಯಿದ್ದಾರೆ, ಮನಸ್ಸಿಗೆ ಒಂದು ನೆಮ್ಮದಿ, ಯಾರಿಗೋ ಒಂದು ಒಳ್ಳೇದಾಗ್ತಾ ಇದೆ, ಯಾರಿಗೋ ಒಂದು ಕೊಡ್ತಾ ಇದ್ದಾರೆ. ಜಮೀರ್ ಮುಂದೆ ಕೆ ಜಿ ಎಫ್ ಬಾಬು ಈಗ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ, JDSಲ್ಲಿ ಕೊಟ್ಟರೆ ನಿಲ್ತೀನಿ ಅಂತ ಇದ್ದಾರೆ, ನಿಂತರೆ ಗೆಲ್ತಾರ ಈ ಏರಿಯಾ? ಇಲ್ಲ ರೀ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಜಮೀರ್ ಅಹಮದ್ ಎಂಥ ವ್ಯಕ್ತಿ ಇವ್ರಿಗೆ ಗೊತ್ತು, ನಿಮಗೂ ಗೊತ್ತು. ಕೆ ಜಿ ಎಫ್ ಬಾಬು ಅವರು ಫಸ್ಟ್ ಎಲ್ಲರೂ ಗ್ಯಾಸ್. ಈಗ ನೋಡಿ, ಜಮೀರ್ ಅಹಮದ್ ಸಾವಿರ ಅವರು ಗುರ್ರಪ್ಪನ ಪಾಳ್ಯದಲ್ಲಿ ನಿಕ್ಕಿದ್ರು, ಅಲ್ಲಿ ರಾಮಲಿಂಗ ರೆಡ್ಡಿ ಏನೋ ಅಲ್ಲಿ ಸೋಲ್ಬಿಟ್ರು. ಇವರು ಫೋನ್ ಬಂತಂತೆ ಇವ್ರಿಗೆ, ಜಮೀರ್ ಅಹಮದ್ ಅವ್ರಿಗೆ, ಏನು ಬೇಜಾರು ಮಾಡ್ಕೋಬೇಡಿ, ಏನೋ ತೆರೋ ಪಾಸ್ ಜೋಶ್ ರಾತು ಅಮಾರ ಪಾಸ್ ವರ್ಷ ನಾನು ಆವತ್ತು ಎಷ್ಟು ಒಂದು 18 ವರ್ಷ 20 ವರ್ಷ ಮಾಡ್ತಾರೆ ಡ್ಯೂಟಿ, ಇದು ಏನು ಎದುರ್ಕೋಬೇಡ ಬಾ ಅಂತ ಅವ್ರಿಗೆ ಒಂದು ಸಮಾಧಾನ ಹೇಳಿ ಚಾಮರಾಜಪೇಟೆಗೆ ನಿಲ್ಲಿಸಿದ್ದು. ಗೆದ್ದಿದ್ರು, ಒಳ್ಳೆತನ ಇದ್ದಿದ್ದಕ್ಕೆ ಗೆದ್ದಿದ್ರು. ಏನೋ ಇವಾಗ ಒಳ್ಳೆ ಇವಾಗ ಗೆಲ್ತಾರೆ ಅವರು. ಇನ್ನೂ ಕೆ ಜಿ ಎಫ್ ಬಾಬು ಅಣ್ಣ ಇನ್ನೂ 2 ಸತಿ ಆ ಥರ ಮಾಡಿದ್ರೆ ಯಾವುದೇ ಪಕ್ಷಕ್ಕೆ ಸೀಟ್ ತಗೊಳ್ಳಿ, ಬಿರಿಯಾನಿ ತಿನ್ಕೊಂಡು ಮನೆಯಲ್ಲಿ ಅಂತ ಇರಿ, ಗೆದ್ದುಬಿಡ್ತಾರೆ ಅವರು. ಯಾರು? ಕೆ ಜಿ ಎಫ್ ಬಾಬು ಅಣ್ಣ. ಇನ್ನೂ 2 ಸತಿ ಹೋಗ್ಬೇಕಣ್ಣ, ಯಾಕಂದರೆ ಸಮುದ್ರ ಒಂದು ಸಲ ಬರಲ್ಲ, ಬಾಬಾ ಅಂದರೆ ಬರಲ್ಲ,
ಸಮುದ್ರ ಸಮುದ್ರನೇ ಬರಲ್ಲ, ಬರೋ ಟೈಮಲ್ಲಿ ಹೊಡ್ಕೋಬೇಕು. ಇನ್ನೂ ಎರಡು ಮೂರು ಸತಿ ನಿಂತ್ಕೋಬೇಕು ಅವರು. ಇನ್ನೂ ಎರಡು ಸಲ ನಿಲ್ಬೇಕು ಈ ಸಲ. ಒಳ್ಳೆ ಮನುಷ್ಯ, ಇನ್ನೂ ಹೋಗ್ಬೇಕು ನೀರದು ಸ್ವಲ್ಪ, ಇನ್ನೂ ಹಾಂ ಹೋಗ್ಬೇಕು, ತಾಳ್ಬೇಕು. ಇವ್ರ ಕಿಂಗು ಬರೀ ಹಿಂಗೆ ಎತ್ತಿದ್ರೆ ಸಾಕು, ಸಿಂಗಣ್ಣ ಸಿಂಗಣ್ಣ. ಏನಾದರೂ ತಪ್ಪೇಳಿದ್ರೆ ಕೆಮ್ಮಿಸ್ಬಿಡ್ರಪ್ಪ, ಆಮೇಲೆ ಚಿಕ್ಕ ಮನುಷ್ಯ ನಾನು. ಹಾಂ ಬರ್ತೀನಿ ಸರ್. ನಮಸ್ಕಾರ. ಈ ಸಲ BJP ಟಿಕೆಟು ಅಳದಿ ತೂಗಿ ಭಾಸ್ಕರ್ರಾವ್ಗೆ ನಿಮ್ಮೇರದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಜಮೀರ್ ಅವರು 4 ವರ್ಷದಿಂದ ನಾಲ್ಕು ಟರ್ಮು ಗೆದ್ದಿದ್ದಾರೆ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಭಾಸ್ಕರ್ ರಾವ್ ಏನು ಟಫ್ ಫೈಟ್ ಕೊಡ್ತಾರಾ ನಿಮಗೆ? ಸರ್, ಇದು ನಮ್ಮ ನಾವೀಗ ಪ್ರತಿಯೊಂದು ಮನೆಗೆ ಪ್ರಚಾರ ಮಾಡ್ತಿರೋದು ಅಭಿವೃದ್ಧಿ ಮೇಲೆ. ನಮ್ಮ ಶಾಸಕರು 4 ಬಾರಿ ಗೆದ್ದು ಏನು ಅಭಿವೃದ್ಧಿ ಮಾಡಿದ್ಮೇಲೆ ಅದ್ರ ಮೇಲೆ ನಾವು ಮತವನ್ನು ಕೇಳ್ತಾ ಇದ್ದೀವಿ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಶಾಸಕರು ಮಾಡಿದಂಥ ಕೆಲಸ ರಾಜ್ಯದಲ್ಲಿ ನಮ್ಮ ಶಾಸಕರು ಜಮೀರ್ ಅಣ್ಣ ಮಾಡಿದ್ದಾರೆ. ಅನೇಕ ಧರ್ಮದಲ್ಲಿ ಎಷ್ಟೊಂದು ಜನ 1,000 ಜನ ಮೇಲೆ ಮೃತರಾದರು. ಅವರವರ ಧರ್ಮದ ರೀತಿಯಲ್ಲಿ ಸಂಪ್ರದಾಯದಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡಿದ್ವಿ. ಕೋವಿಡಲ್ಲಿ ಕೆಲವು ಮನೆಗಳಿಗೆ ರೇಷನ್ ಇಲ್ಲ, 1,07,000 ಮನೆಗಳಿಗೆ ನಾವು ಖುದ್ದಾಗಿ ಹೋಗಿ ಅವರಿಗೆ ಆಹಾರ ಕಿಟ್ಟನ್ನು ಕೊಟ್ಟಿದ್ವಿ, ತರಕಾರಿ ಕೊಟ್ಟಿದ್ದೀವಿ, ಹಾಲು ಕೊಟ್ಟಿದ್ವಿ. ಹಾಗಂತ ಅಭಿವೃದ್ಧಿಯೂ ಆಗಿದೆ. ಈಗ ನಮ್ಮ ಚಾಮರಾಜಪೇಟೆ ಬಿಟ್ಟರೆ 20 ವರ್ಷದಲ್ಲಿ ಏನು ಸರ್ ಅಭಿವೃದ್ಧಿ ಏನೇನು ಸರ್? ಈಗ ನಮ್ಮಲ್ಲಿ ಏನಾಗಿದೆ, ಮೊದಲು ಶಾಲೆಗಳು ಹೈಟೆಕ್ ಆಗಿರಲಿಲ್ಲ, ಭಾಳ ಶಾಲೆಗಳು ಭಾಳ ನಶಿಸೋಗಿತ್ತು. ಈಗ ನಮ್ಮ ಶಾಸಕರು ಹೈಟೆಕ್ ರೀತಿಯಲ್ಲಿ ಈಗ ನೀವು 13-14 ಶಾಲೆ ಅಭಿವೃದ್ಧಿ ಆಗಿದೆ. ಹಾಸ್ಪಿಟ್ಲ್ ಬರ್ತಾ ಡ್ಯಾಲಿಸ್ ಹಾಸ್ಪಿಟ್ಲು 3 ಬರ್ತಾ ಇದೆ, ಆರೋಗ್ಯ ಕೇಂದ್ರ ಆಗಿದೆ, ಜಯದೇವ್ ಹಾಸ್ಪಿಟ್ಲ್ ಆರ್ಟ್ ಫೌಂಡೇಶನ್ ಒಂದು ಹಾಸ್ಪಿಟ್ಲ್ ಆಗಿದೆ, ಹೊಸದಾಗಿ ಪೊಲೀಸ್ ಸ್ಟೇಷನ್ ನವೀಕರಣ ಆಗ್ತಾ ಇದೆ, ನ್ಯೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆಮೇಲೆ 18 ವರ್ಷಗಳಿಂದ ರಸ್ತೆಗಳು ಹೋಗ್ತಾ ಇರ್ತದೆ, ಜನ ರೊಟೀನ್ ಲೈಫ್ ಅದು ಹೋಗ್ತಾ ಇರ್ತೀವಿ. ನೋಡಿ ಈಗ ನಿಂತಿರೋ ಜಾಗದಲ್ಲಿ ಈಗ ಒಂದು ತಿಂಗಳಾಯಿತು, ಇಲ್ಲಿ ಜನಗಳು ಬೇಡಿಕೆ ಇತ್ತು ಒಳ್ಳೆ ರಸ್ತೆ ಬೇಕು ಅಂತ, ರಸ್ತೆ ಕೊಟ್ಟಿದ್ದೀವಿ, ಬೀದಿ ದೀಪ ಕೊಟ್ಟಿದ್ದೀವಿ. ನಮ್ಮಲ್ಲೀಗ 3ಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟು ಶಾಸಕರು ಮತವನ್ನು ಕೇಳ್ತಾರೆ. ಅಕ್ಷರ, ಆಹಾರ, ಆರೋಗ್ಯ, ನಮ್ಮದು 3ರ ಮೇಲೆ ನಾವು ಮತವನ್ನು ಕೇಳ್ತಾ ಇದ್ದೀವಿ. 18 ವರ್ಷದಿಂದ ಇಲ್ಲಿ ಯಾವುದು ಕೋಮು ಗಲಭೆ ಆಗಿಲ್ಲ. ಈಗ ಧರ್ಮನ ವಿಂಗಡಣೆ ಮಾಡೋದಕ್ಕೆ, ಜಾತಿನ ವಿಂಗಡಣೆ ಮಾಡೋಕ್ಕೆ ಎಷ್ಟೊಂದು ಜನ ಪ್ರಯತ್ನವೂ ಪಟ್ಟರು, ಬಟ್ ನಾವೆಲ್ಲ ಇಲ್ಲಿದ್ದೀವಿ, ಅವ್ರ ಪರವಾಗಿ ನಿಂತಿದ್ದೀವಿ. 18 ವರ್ಷಗಳಿಂದ ನಾವೆಲ್ಲ ಅವ್ರ ಜೊತೆಗಿರುವಂಥವ್ರು. ಇಲ್ಲಿ ಯಾವುದಾದ್ರು ಒಂದು ಕೋಮು ಗಲಭೆ ಸಣ್ಣ ಪುಟ್ಟಾಗಿದ್ರೆ ಹೇಳಿ, ಉದಾಹರಣೆ ಬೇರೆ ಬೇರೆಯವರು ನಮ್ಮಲ್ಲಿ ಶಾಸಕರಾಗಿದ್ದರು, ಅವರ ಸೇವೆಗಳಾಗಿದೆ. ಈಗ ಒಂದು ಪಕ್ಷ ಆದಮೇಲೆ ಬೇರೆ ಬೇರೆ ಪಕ್ಷ ಆದಮೇಲೆ ಅದಕ್ಕೆ ಅಭ್ಯರ್ಥಿ ಬರಲೇಬೇಕು, ಅದು ಚುನಾವಣೆ ಪ್ರಕ್ರಿಯೆ. ಅದು ಯಾರೇ ಬಂದರೂ ಚುನಾವಣೆ ಅವ್ರ ಮತ ಕೇಳ್ತಾರೆ. ಆದರೂ ನಾವು ಕೇಳ್ತಾರೋ ಮತ ಹೆಂಗಂದ್ರೆ ಅಭಿವೃದ್ಧಿ ಮೇಲೆ ಮತ ಕೇಳ್ತಾ ಇದ್ವಿ. 18 ವರ್ಷಗಳಿಂದ ನಮ್ಮ ಶಾಸಕರು ಜಮೀರ್ ಅಣ್ಣವರು ಏನು ಸೇವೆನ ಮಾಡಿದರೆ ಆ ಸೇವೆ ಮೇಲೆ ನಾವು ಮನೆ ಮನೆಗೆ ಹೋಗಿ ಮತವನ್ನು ಕೇಳ್ತಾ ಇದ್ವಿ. ಜನಗಳು ಆಶೀರ್ವಾದ ಮಾಡಿ ಹೆಚ್ಚಿನ ಮತ ಗೆಲ್ಲಿಸಾರಂತ ನನಗೆ ಆಶಾಭಾವನೆ ಇದೆ. ಎಷ್ಟು ಲೀಡಲ್ಲಿ ಗೆಲ್ಬೋ ಸರ್ ಈ ಸಲ? ಸರ್, ನಾವು 50-70 ಲೀಡಿಂಗಲ್ಲಿ ಗೆಲ್ತಾರೆ ಸರ್. ಇವಾಗ ಅದೇ ಭಾಸ್ಕರ್ ರಾವ್ ಬಂದಿದ್ದಾರೆ, ಇದ್ರ ಬಗ್ಗೆ ಸರ್ ನಾವು 50-70 ಲೀಡಿಂಗಲ್ಲಿ ಗೆಲ್ತೀವಿ. BJP ಬಂದರು, BJP ಬಂದ ತಕ್ಷಣ ಅವ್ರದ್ದು ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾನು ಕಾಮೆಂಟ್ಸ್ ಚರ್ಚೆ ಮಾಡಿದ್ರೆ ತಪ್ಪಾಗತ್ತೆ. ನಮ್ಮ ಪಕ್ಷದ ಪರವಾಗಿ, ನಮ್ಮ ಶಾಸಕರ ಪರವಾಗಿ ನಾವು ಮನೆ ಮನೆಗೆ ಹೋಗಿ ನಾವು ಮತವನ್ನು ಕೇಳ್ತಾ ಇದ್ದೀವಿ. ಅಭಿವೃದ್ಧಿ ಮೇಲೆ ಮತ ಕೇಳ್ತಾ ಇದ್ದೀವಿ. ನಾವೇನು ಕೆಲಸ ಮಾಡಿದೀವಿ ನೀವು ಓಟ್ ಕೊಡಿ. ನನ್ನ ಹೆಸರು ರೋಹಿಣಿ ಅಂತ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಯಾರು ಆಗ್ಬೇಕು ಸರ್? ಮೇಡಮ್, ಜಮೀರ್ ಅಹಮದ್ ಖಾನ್ ಅವರೇ ಆಗಬೇಕು. ಯಾಕಂದರೆ ನಾವು ಆ್ಯಕ್ಚುಲಿ BJP ಇದ್ದವರು, 20 ವರ್ಷದಿಂದ ಇದ್ದವರು. ನಾವು BJP ನಾವು ಯಾವುದೇ ಥರ ನಾವು ಕಾರ್ಯಕರ್ತರಾಗಿ ನಮಗೆ ಯಾವ ಥರನೂ ಸಹಾಯ ಇಲ್ಲ. ಅದೇ ಇವಾಗ ನಾವು ಇವಾಗ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಅವರು ಜಮೀರ್ ಅವರು ಅವ್ರು ಮಾಡ್ತಾ ಇರೋ ಒಳ್ಳೆ ಒಳ್ಳೆ ಕೆಲಸಗಳಿಂದ ನಮಗೆ ಕಾಂಗ್ರೆಸ್ಸಿಗೆ ಬರಬೇಕು ಅನ್ನಿಸ್ತು. ಇವಾಗ ತುಂಬ ಖುಷಿಯಾಗಿದ್ದೀವಿ, ನಾವು ಕಾಂಗ್ರೆಸ್ಸಿಂದನೇ ನಾವು ಇದು ಓಟ್ ಕೇಳ್ತಾ ಇದ್ದೀವಿ. ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್ ನಿಮ್ಮ ಕ್ಷೇತ್ರ? ನಮ್ಮ ಎಲ್ಲ ಥರದಲ್ಲೂ ಆಗಿದೆ ಸರ್. ಬಡವರು, ಅವ್ರ ಜಾತಿ ಮತ ಏನು ನೋಡೋದಿಲ್ಲ ಸರ್. ಕಷ್ಟ ಅಂತ ಓದೋರಿಗೆ ಸ್ಪಾಟಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಹೇಳ್ತೀನಿ ಮಾಡ್ತೀನಿ ಆ ಮಾತು ಮಾತ್ರ ಅವ್ರ ಬಾಯಿಂದ ಬರೋದಿಲ್ಲ. ಅದೇ ನಾವು BJP ನಾವು ಕಾರ್ಯಕರ್ತರಾಗಿ ನಾವೊಂದು ಸಹಾಯ ಕೇಳ್ಕೊಂಡು ಹೋದ್ರೂ ಅವ್ರ ಹತ್ರ ನಾವು ನೀ ಹೇಳ್ತೀನಿ ಮಾಡಿಸೋಣಂತೆ ಆ ಮಾತು ಬರ್ತಿರ್ತೇವೆ ಹೊರತು ಇವ್ರ ಹತ್ರ ಆ ಮಾತು ಖಂಡಿತ ಇಲ್ಲ ನಮಗೆ. ಅದೇ ಚಾಮರಾಜಪೇಟೆಯಲ್ಲಿ ಜನ ಬೇರೆ ಬೇರೆ ಪಕ್ಷ ಇದು ಬಯಸ್ತಾ ಇದ್ದಾರೆ ಅಂತ BJP ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಭಾಸ್ಕರ್ ರಾವ್ ಅವ್ರನ್ನ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ನಮಗೆ ಗೊತ್ತಿರೋದೆಲ್ಲ ಜಮೀರ್ ಖಾನ್ ಅವರು ಮಾಡ್ತಾ ಇರೋ ಒಳ್ಳೊಳ್ಳೆ ಕೆಲಸಗಳು ಇದು ಮಾಡಿನೇ ನಮಗೆ ನಾವು ಮಾತಾಡ್ತಾ ಇದ್ದೀವಿ. ಅದ್ರ ಪರವಾಗೇ ನಾವು ಇವಾಗ ಓಟ್ ಕೇಳ್ತಾ ಇದ್ದೀವಿ. ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳನ್ನ ಇಟ್ಕೊಂಡೇ ನಾವು ಓಟ್ ಕೇಳ್ತಾ ಇದ್ದೀವಿ. ನಾವು ಇನ್ನೇನು ಬೇರೆ ಏನೂ ಇಲ್ಲ. ಅವ್ರು ಮಾಡ್ತಾ ಇರೋ ಅಭಿವೃದ್ಧಿ ಕಾರ್ಯಗಳು ನೋಡಿನೇ ನಾವು ಖುಷಿಯಾಗಿ ನಾವು ಕಾಂಗ್ರೆಸ್ಗೆ ಬಂದಿರೋದು. ಎಷ್ಟು ಲೀಡಲ್ಲಿ ಗೆಲ್ಬೋದು ಈ ಸಲ? 50-70 ಮೆಜಾರಿಟಿ
ಅವರೇ ವಿನ್ ಆಗೋದು. ಆಲ್ರೆಡಿ ಎಲೆಕ್ಷನ್ ಆದಂಗೆ ಸರ್, ಅವರು ವಿನ್ ಆದಂಗೆ ಸರ್. ಮುಖ್ಯಮಂತ್ರಿ ಯಾರಾಗಬೇಕು ಮೇಡಮ್ ಈ ಸಲ ಕಾಂಗ್ರೆಸ್ ಇಂದ? ಇವರು ಸಿದ್ದರಾಮಯ್ಯ ಅವರೇ ಆಗಬೇಕು. ಸಿದ್ದರಾಮಯ್ಯ ಇವ್ರು ಮಾತ್ರ ಇವಾಗ ಆಲ್ರೆಡಿ ನಾವು ಮೈಂಡಲ್ಲಿ ಇಟ್ಕೊಂಡಿರೋದು ಅವ್ರ ಎಲೆಕ್ಷನ್ನು ಆಯಿತು, ಅವ್ರು ವಿನ್ನು ಆದರು ಅನ್ನೋದೇ ಜಮೀರ್ ಖಾನ್ ನಾವು ಆಯ್ತು ಇಟ್ಕೊಂಡಿದ್ದೀವಿ ಸರ್, 100% ಸರ್. ಸರಿ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.